ದೇಶದಲ್ಲಿ ಸೂರ್ಯ ಮುಳುಗಲ್ಲ. ಹೌದು, ಕೆಲವೊಂದು ದೇಶದಲ್ಲಿ ವಿಶೇಷ ರೀತಿಯ ನೈಸರ್ಗಿಕ ಪವಾಡಗಳು ನಡೆಯುತ್ತದೆ. ಆದರೆ ನಾವು ನಮ್ಮ ಭಾರತ ದೇಶದಲ್ಲಿ ಹುಟ್ಟಿರುವುದಕ್ಕೆ ನಿಜವಾಗಿಯೂ ಪುಣ್ಯವಂತರು. ಯಾಕಂದರೆ ನಮ್ಮ ದೇಶದಲ್ಲಿ ಪ್ರಕೃತಿ ವಿಕೋಪ ಆಗುವುದು ಬಹಳ ಕಡಿಮೆ. ಅಲ್ಲದೆ ನಮ್ಮ ದೇಶದಲ್ಲಿ ಬೆಳಗ್ಗೆ ಎದ್ದರೆ ಸೂರ್ಯ ನಮಸ್ಕಾರ ಮಾಡುತ್ತೇವೆ, ಸಂಜೆಯಾದರೆ ಸೂರ್ಯಾಸ್ತವನ್ನು ನೋಡಿ ಆನಂದ ಪಡುತ್ತೇವೆ. ಆದರೆ ಕೆಲ ದೇಶಗಳಲ್ಲಿ ಸೂರ್ಯ ಹುಟ್ಟುವುದೇ ಇಲ್ಲ, ಕೆಲ ದೇಶಗಳಲ್ಲಿ ಸೂರ್ಯ ಮುಳುಗುವುದೇ ಇಲ್ಲ. ಹಾಗಾದರೆ ಸೂರ್ಯ ಮುಳುಗದ ದೇಶ ಯಾವುದು, ಅದಕ್ಕೆ ಕಾರಣವೇನು, ಇವೆಲ್ಲದಕ್ಕೂ ಉತ್ತರ ನೀಡ್ತೇವೆ. ಅದಕ್ಕೂ ಮುನ್ನ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೂರ್ಯ ಮುಳುಗದ ದೇಶ ಯಾವುದು? ದಿನದ 24 ಗಂಟೆಯೂ ಸೂರ್ಯನ ಬೆಳಕು ಇದ್ದ ಹಾಗೆ ಇರುತ್ತದೆ, ಸೂರ್ಯನು ಸಹ ಹಾಗೆಯೇ ಇರುತ್ತಾನೆ. ಹುಟ್ಟುವುದೂ ಇಲ್ಲ, ಮುಳುಗುವುದೂ ಇಲ್ಲ, ಆದ್ದರಿಂದ ಕತ್ತಲು ಸಹ ಆಗುವುದಿಲ್ಲ. ಆ ದೇಶವೇ ನಾರ್ವೆ ದೇಶ. ನಾರ್ವೆ ದೇಶದಲ್ಲಿ ಸೂರ್ಯ ಮುಳುಗದೇ ಇರುವುದಕ್ಕೆ ಕಾರಣವೇನು ಗೊತ್ತಾ? ಉತ್ತರ ಮತ್ತು ದಕ್ಷಿಣ ಧ್ರುವದಲ್ಲಿ ಭೂಮಿ 23 ಡಿಗ್ರಿ ಬಾಗಿರುತ್ತದೆ, ಹಾಗಾಗಿ ನಾರ್ವೆ ದೇಶದಲ್ಲಿ ಸೂರ್ಯ ಮುಳುಗುವುದಿಲ್ಲ. ಇನ್ನು ಭೂಮಿಯು ಸೂರ್ಯನ ಸುತ್ತ ಸದಾಕಾಲ ಸುತ್ತುತ್ತಾ ಇರೋದ್ರಿಂದ ನಮ್ಮ ದೇಶದಲ್ಲಿ ಹಗಲು ರಾತ್ರಿ ಸಂಭವಿಸುತ್ತದೆ. ಹೀಗೆ ಈ ನಾರ್ವೆ ದೇಶದಲ್ಲಿ ಮಾತ್ರವಲ್ಲದೆ ಹಲವಾರು ದೇಶಗಳಲ್ಲಿ ಕೆಲವೊಂದು ದಿನಗಳ ಕಾಲ ಸೂರ್ಯ ಹುಟ್ಟುತ್ತಾನೆ, ಕೆಲವೊಂದು ದೇಶಗಳಲ್ಲಿ ಸೂರ್ಯ ಹುಟ್ಟುವುದಿಲ್ಲ. ಹಾಗಾಗಿ ಅಲ್ಲಿ ಇರುವಂತಹ ಜನರ ಪರಿಸ್ಥಿತಿಯನ್ನು ನೋಡಿದರೆ ನಿಜಕ್ಕೂ ಆಶ್ಚರ್ಯವಾಗುತ್ತೆ.